ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಾ ಇರೋವಂಥದ್ದು ವಶೀಕರಣ. ಯಾಕಂದರೆ ಸಾಕಷ್ಟು ನಮ್ಮ ವೀಕ್ಷಕರು ಕೇಳ್ತಾಯಿದ್ರು, ವಶೀಕರಣದ್ದು ನಿಲ್ಲಿಸೇ ಬಿಟ್ಟಿದ್ದೀರಾ, ಕೊಡ್ತಾರೆ ಅವಾಗವಾಗ, ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ, ನೀವು ಕೊಟ್ಟಂತೆ ಎಷ್ಟೋ ನಾನು ಇದು ಮಾಡಿಕೊಂಡಾಗ ನಮಗೂ ಕೂಡ ಅದು ಪರಿಹಾರ ಕಂಡಿದ್ದೆ, ಹಾಗಾಗಿ ನೀವು ಸ್ವಲ್ಪ ಅದನ್ನು ಕೊಡ್ತಾ ಇರಿ ಅಂತ ಹೇಳಿದ್ದಾರೆ, ಕೇಳಿದರು. ಹಾಗಾಗಿ ನಾನು ಈ ಒಂದು ಇವತ್ತು ನಾನು ಸ್ತ್ರೀ ವಶೀಕರಣ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಹೆಣ್ಣು ಮಕ್ಕಳು ಈ ನಡುವೆ ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಒಂದು ಗಂಡನ ಮಾತು ಕೇಳದೆ ಇರುವಂಥದ್ದು, ತಂದೆ ತಾಯಿ ಕೂಡ ಮರ್ಯಾದೆ ಕೊಡಲ್ಲ ಅವ್ರಿಗೆ, ಎಲ್ಲ ಎತ್ತು ತಂದೆ ತಾಯಿಗೆ ಆಗಲಿ, ಅತ್ತೆ ಮಾವನಿಗೆ ಆಗಲಿ, ಮನೆಯಲ್ಲಿ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದಾಗಲಿ, ಅಥವಾ ಗಂಡಂಗೆ ನಾವು ಒಂದು ಕೊಡಬೇಕಾಗಿರೋಂಥ ಅವನಿಗೆ ಮರ್ಯಾದೆ ಅನ್ನೋದಾಗಲಿ ಏನೂ ಮಾಡ್ತಾ ಇಲ್ಲ. ಯಾಕೆ ಅಂದರೆ, ಅವ್ರು ಕೆಲಸಕ್ಕೆ ಹೋಗ್ತಾರೆ ಅಂತ ಅನ್ನೋ ಅಂದರೆ ಅವರು ಒಂದು ಅವರಲ್ಲಿ ಒಂದು ಮನೋಭಾವನೆಯೇ ಬೇರೆ ಆಗೋಗ್ಬಿಡುತ್ತೆ. ಯಾಕೆ ಕೇಳಬೇಕು, ನಾನು ದುಡಿತಾ ಇದ್ದೀನಿ, ನಾನೇ ಕೇಳಬೇಕು ಅನ್ನೋದು ಬಂದ್ಬಿಡುತ್ತೆ. ಇದು ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಿಲ್ಲ, ಕೆಲವೊಂದು ಹೆಣ್ಮಕ್ಳು ಮಾತ್ರ ಈ ರೀತಿ ಇರ್ತಾರೆ. ಎಲ್ಲ ಹೆಣ್ಮಕ್ಳು ನಾವು ಇದೇ ರೀತಿ ಇದ್ದಾರೆ ಅಂತ ಅನ್ಲಿಕ್ಕಾಗಲ್ಲ. ಯಾಕೆ ಎಲ್ಲ ಮಕ್ಕಳು ಮನೆಯಲ್ಲಿ ಕೂಡ ನೋಡಿಕೊಂಡು, ಮಕ್ಕಳು ನೋಡಿಕೊಂಡು, ಗಂಡನ ಪಾಪ ನೋಡಿಕೊಂಡು, ಅತ್ತೆ ಮಾವನ ನೋಡಿಕೊಂಡು, ಅವರು ಕೂಡ ಸಾಕಷ್ಟು ಒಂದು ಸಂಸಾರಕ್ಕೆ ತ್ಯಾಗ ಮಾಡೋ ಹೆಣ್ಮಕ್ಳು ಕೂಡ ಇದ್ದಾರೆ. ಅಂಥವ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿ ಮಾತಿಲ್ಲ. ಇದು ತದ್ವಿರುದ್ಧವಾಗಿ ಇರೋವಂಥವ್ರಿಗೆ ನಾನು ಹೇಳ್ತಾ ಇರೋದು. ಕೆಲವು ಅವರು ಇವ್ರ ಮಾತು ಕೇಳಿಕೊಂಡು ಮನೆ ಹಾಳು ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಇವರು ಸಂಸಾರನ ಇವರೇ ಅವ್ರ ಇವ್ರ ಮಾತು ಕೇಳ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾರೆ. ನಾನ್ಯಾಕೆ ಇದು ಮಾಡಬೇಕು, ನಾನು ದುಡಿತಾ ಇದ್ದೀನಲ್ವಾ ಅನ್ನೋದು ಒಂದು ಬಂದುಬಿಡುತ್ತೆ. ತಂದೆ ತಾಯಿ ಕೂಡ ಅವರು ಹಂಗೆ ಬೆಲೆ ಕೊಡೋದಿಲ್ಲ, ಆ ರೀತಿ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾರೇನೋ. ಯಾಕಂದರೆ ಹಾಗಾಗಿ ಇಂಥವ್ರಿಗಾಗಿ, ಯಾಕೆಂದರೆ ಇದನ್ನು ಈ ರೀತಿ ಮನೆಯಲ್ಲಿ ನಡೀತಾ ಇದ್ದಾಗ, ಜಗಳ ಕದನೆಗಳು ನಡೀತಿದ್ದಾಗ ಮಕ್ಕಳು ಕೂಡ ಇದನ್ನ ಮೇಲೆ ಒಂದು ಅವ್ರ ಮೇಲೆ ಕೂಡ ಅವ್ರಿಗೂ ಒಂದು ಪರಿಣಾಮ ಬೀರುತ್ತೆ. ಅವ್ರಿಗೂ ಒಂದು ಮನಸ್ಸಲ್ಲಿ ಅವರು ಮುಂದಕ್ಕೆ ದೊಡ್ಡವರಾಗಿ ಅವರು ಇದೇ ರೀತಿ ಮಾಡೋಕ್ಕೆ ಶುರುವಾಗ್ತಾರೆ. ಅದಕ್ಕಾಗಿ ನಮ್ಮ ಸಂಸಾರ ನಾವು ಉಳಿಸ್ಕೋಬೇಕು, ನಮ್ಮ ಮನೆ ನಾವು ಒಂದು ನಂದಗೋಕುಲಂಗೆ ಇಟ್ಕೋಬೇಕು, ಒಂದು ಮಾದರಿ ಆಗಬೇಕು. ಒಂದು ಸಂಸಾರ ಅಂದರೆ ನೋಡಿದವರು ಇವ್ರು ನೋಡಿ ಕಲಿಬೇಕಪ್ಪ ಸಂಸಾರ ಅನ್ನೋ ರೀತಿಲಿ ಇರಬೇಕು. ವೀಕ್ಷಕರೇ, ಇಂಥದ್ದೆಲ್ಲ ನಾವು ಕಲ್ತ್ಕೊಂಡಾಗ ನಿಮ್ಮ ಸಂಸಾರ ನಿಮಗೆ ಒಳ್ಳೆಯದಾಗುತ್ತೆ ಹೊರತು ಬೇರೆಯವ್ರಿಗೇನು ಇಲ್ಲ. ನೀವಿನ್ನೂ ನಿಮ್ಮ ಸಂಸಾರ ಬೇರೆಯವ್ರು ಕಲಿಬೋದು. ಆ ರೀತಿ ಇದ್ದಾಗ ನಿಮ್ಮ ಸಂಸಾರ ಒಂದು ನಂದಗೋಕುಲ ಆಗುತ್ತೆ. ಅಂಥದಕ್ಕಾಗಿ ನಾವು ಏನು ಮಾಡಬೇಕು, ಯಾವ ರೀತಿ ಅದನ್ನು ನಿಮ್ಮ ಒಂದು ಕೈ ಅಳತೆಯಲ್ಲಿ ಇಟ್ಕೋಬೋದು ಅನ್ನೋದು ಇವತ್ತಿನ ಒಂದು ವಿಡಿಯೋ. ವೀಕ್ಷಕರು, ಇವತ್ತು ನಾನು ಈ ಮೂಲಿಕೆಗಳಲ್ಲಿ ಹೇಳ್ತಾ ಇದ್ದೀನಿ, ಬೇರೆ ಯಾವುದರಲ್ಲೂ ಬರಲ್ಲ. ಇದು ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಕ್ಕಲ್ಲ. ಎಲ್ಲರೂ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ಇನ್ನು ಬೇರೆ ರೀತಿ ಮಾಡೋದು ಕೂಡ ನಾನು ಹೇಳ್ತೀನಿ, ಆದರೆ ಇವತ್ತು ಇಲ್ಲಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಒಂದು ವಸ್ತುಗಳು ಅಂದರೆ ಮರಳು ಮಾತಂಗಿ. ಸಾಮಾನ್ಯಗೆಲ್ಲ ನೋಡಿರ್ತೀರ ಮರಳು ಮಾತಂಗಿ, ಎಲ್ಲ ನಾನು ಸುಮಾರು ಸರಿ ತೋರಿಸಿದ್ದೀನಿ ಮರಳು ಮಾತಂಗಿ. ಮತ್ತು ಬೆನ್ನು ಹತ್ತಿ, ನೊಣ ಸುತ್ತುಗ. ಈ ನೊಣ ಸುತ್ತುಗ ಅಂತಂದರೆ ಒಂದು ರೀತಿ ಹಂಟಂಟು ತಾರಿ ಇರುತ್ತೆ ಈ ನೊಣ ಸುತ್ತುಗ, ಅದರ ಸುತ್ತು ಈ ನೊಣಗಳು ಸುತ್ತಾ ಇರ್ತವೆ, ಆ ರೀತಿ ಇರುತ್ತೆ. ಈ ಬೆನ್ನು ಹತ್ತಿ ಕೂಡ ಒಂದು ರೀತಿ ಅದೇ ರೀತಿ ಇರುತ್ತೆ. ಮತ್ತು ಇನ್ನೊಂದು ಬೆಕ್ಕಿನ ಹೆಜ್ಜೆ, ಅದರದ್ದು ಒಂದು ರೀತಿ ಇರುತ್ತೆ. ಸಾಕಷ್ಟು ನಾನು ನೆಕ್ಸ್ಟ್ ಇದರಲ್ಲಿ ನಾನು ಬೆಕ್ಕಿನ ಹೆಜ್ಜೆ ಇದನ್ನು ಬೇಕು ನಾನು ತೋರಿಸ್ತೀನಿ, ನನ್ನ ಮೂಲಿಕೆಗಳು ಆಗಿರುತ್ತೆ ಅನ್ನೋದು. ಅಂದರೆ ಸಾಮಾನ್ಯಗೆ ಅದು ಕೆಲವು ಕಡೆ ಇರುತ್ತೆ, ಕೆಲವು ಕಡೆ ಸಿಕ್ಕಲ್ಲ. ಎಲ್ಲ ಪ್ರಾಂತ್ಯದಲ್ಲಿ ಇದು ಸಿಕ್ಕಲ್ಲ, ಕೆಲವೊಂದು ಪ್ರಾಂತ್ಯದಲ್ಲಿ ಇದು ಬೆಳೆಯುವಂಥದ್ದು. ಹಂಗಾಗಿ ಅದನ್ನು ಸಿಕ್ಕೋ ಅಂಥವರು ಇದನ್ನು ಪ್ರಯೋಗ ಮಾಡ್ಕೋಬೋದು. ಏಕೆಂದರೆ ಇದು ಏನಾದರೂ ನಿಮಗೂ ಸಿಕ್ಕಿ ಅದು ನಮ್ಮ ಪ್ರಾಂತ್ಯದಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಇದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಮ್ಮ ಕಡೆ ಸಿಗುತ್ತೆ ಇದು ಅನ್ನೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಅದು ಸಾಕಷ್ಟು ಜನಕ್ಕೆ ಕೂಡ ಒಂದು ಪ್ರಯೋಗ ಆಗಲಿ ಮತ್ತು ಅವ್ರಿಗೂ ಒಂದು ಉಪಯೋಗ ಆಗುತ್ತೆ. ವೀಕ್ಷಕರು, ಇದನ್ನೇನು ಮಾಡಬೇಕು, ಈಗ ಹೇಳಿದಂಥ ಒಂದು ಈ ಬೋಲಿಕೆಗಳನ್ನೆಲ್ಲ ತೊಗೋಬೇಕು. ಇದು ಒಳ್ಳೆ ದಿನದಲ್ಲಿ ನೋಡಿ ತೊಗೋಬೇಕು, ಯಾವಾಗಂದ್ರೆ ಅವಾಗ ಕಿತ್ತಿ ಬಿಸಾಕೋವಂಥದ್ದಲ್ಲ, ಒಳ್ಳೆ ದಿನದಲ್ಲಿ ಶುಭ ದಿನದಲ್ಲಿ ನೋಡಿ ಕೀಳಬೇಕು ಇವನ್ನೆಲ್ಲ. ಇದನ್ನು ಆ ಗಂಡಸಿನ ಒಂದು ಇಂದ್ರಿಯದಲ್ಲಿ ನೆನೆಸಬೇಕು. ಮೂರು ದಿವಸ ಇದನ್ನು ನೆನೆಯಕ್ಕೆ ಬಿಡಬೇಕು. ಅದರೊಳಗೆ ನೆನೆಯಕ್ಕೆ ಬಿಟ್ಟಂತಹಾದ ಮೇಲೆ ಅದನ್ನು ತೆಗೆದು ಒಂದು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ, ಜಾಸ್ತಿ ತುಪ್ಪ ಹಾಕಬಾರ್ದು, ಲೈಟಾಗಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗೆ ಅದನ್ನು ಹುರಿದ್ಬಿಟ್ಟು ತದನಂತರ ಅದನ್ನು ಅದು ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು, ಪೌಡ್ರು ಅಥವಾ ಪೇಸ್ಟ್ ರೀತಿ ಮಾಡಿಕೊಂಡು ಅದನ್ನು ಒಂದು
ಸಣ್ಣ ಸಣ್ಣದಾಗಿ ಒಂದು ಗುಳಿಗೆ ರೂಪದಲ್ಲಿ ಮಾಡ್ಕೋಬೇಕು. ಅಂದರೆ ಗುಳಿಗೆ ಅಥವಾ ಮಾತ್ರೆಗಳು ಅಂತ ನಾವು ಹೇಳ್ತೀವಿ, ಆ ಸಣ್ಣದಾಗಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಮಾಡಿದಾದ ನಂತರ ಯಾವುದಾದ್ರೂ ಒಂದು ಊಟದಲ್ಲಿ ಅವ್ರಿಗೆ ಕೊಡ್ಬೋದು, ಊಟದಲ್ಲಿ ಕೊಡ್ಬೋದು, ಪಾನಕದಲ್ಲಿ ಅಂದರೆ ಜ್ಯೂಸಲ್ಲಿ ಪಾನಕದಲ್ಲಿ ಕೂಡ ಕೊಡ್ಬೋದು. ಆದರೆ ಇದು ತುಪ್ಪದಲ್ಲಿ ಉರಿದಿರೋದ್ರಿಂದ ಸ್ವಲ್ಪ ತುಪ್ಪದ ಒಂದು ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಎರಡರಲ್ಲಿ ಕೂಡ ಕೊಡ್ಬೋದು ಅಂತ ಹೇಳಿದ್ದೀವಿ. ಆದರೆ ನೀವು ಆ ರೀತಿ ಪಾನಕದಲ್ಲಿ ಅಥವಾ ಜ್ಯೂಸಲ್ಲಿ ಕೊಟ್ಟರೆ ಆಗುತ್ತಾ ನೋಡ್ಕೊಳ್ಳಿ. ಇದು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಊಟದಲ್ಲಿ ಕೊಟ್ಟರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ವೀಕ್ಷಕರೇ. ಇದು ಒಂದು ಮಾಡ್ಕೊಳ್ಳಿ. ಇದು ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿರೋವಂಥದ್ದು ಒಂದು ಗಂಡ ಹೆಂಡತಿ ಸಂಬಂಧ ಏನಿದೆ, ಜಗಳಗಳು ಆಡಿಕೊಂಡು ಹೇಳಿದ ಮಾತು ಕೇಳಲ್ಲ ಹೆಂಡತಿ ಅನ್ನೋರು, ಇದನ್ನು ಮಾಡಿಕೊಂಡಾಗ ಅವ್ರಿಗೂ ಅವರು ಒಂದು ದಾರಿಗೆ ಬರ್ತಾರೆ. ಇದು ಒಂದೇ ಸರಿ ಮಾಡುವೆ ಸರೋಗಲಿಲ್ಲ ಅಂತಂದಾಗ ಮತ್ತೆ ಮತ್ತೆ ಒಂದೆರಡು ಬಾರಿ ಮಾಡ್ತಾ ಇದ್ದರೆ ಅದು ಖಂಡಿತ ಅವರು ನಿಮ್ಮ ದಾರಿಗೆ ಬರ್ತಾರೆ, ನೀವು ಹೇಳ್ದಂಗೆ ಕೇಳ್ತಾರೆ. ಆ ರೀತಿ ಆಗುತ್ತೆ. ಅಂದರೆ ಹೇಳ್ದಂಗೆ ಕೇಳ್ತಾರೆ ಅಂದರೆ ನೀವು ಕೂಡ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ವೀಕ್ಷಕರೇ. ಇದನ್ನು ಮಾಡಿದಾಗ ಏನಾಗುತ್ತೆ, ಮನೆ ಒಂದು ವಾತಾವರಣವೇ ಬದಲಾಗುತ್ತೆ. ಮಕ್ಕಳು, ಮರಿ, ಗಂಡ ಇವರೆಲ್ಲ ಒಂದು ಸಂತೋಷವಾಗಿ ಖುಷಿಯಾಗಿರ್ತಾರೆ. ಅತ್ತೆ ಮಾವ ಕೆಲವರಂತೂ ಅತ್ತೆ ಮಾವನ ಕಂಡ್ರೇ ಆಗಲ್ಲ. ಹೆಣ್ಮಕ್ಳು, ಈಗಿನ ಹೆಣ್ಮಕ್ಳಿಗೆ ಕೆಲವು ಏನಾಗಿದೆ, ಕೆಲವರು ಮಾಡೋರಿದ್ದಾರೆ, ಕೆಲವ್ರಿಗಂತೂ ಇದು ಅವರಿದ್ದರೆ ಅವ್ರಿಗಿಷ್ಟ ಆಗಲ್ಲ. ಆ ರೀತಿ ಕೂಡ ಒಂದು ಮಾಡೋದುಂಟು. ಅವರು ನಿಮ್ಮ ತಂದೆ ತಾಯಿ ಥರನೇ, ನೀವು ಅವ್ರಿಗೆ ಪ್ರೀತಿ ಕೊಟ್ಟರೆ ಅವರು ನಿಮಗೆ ಪ್ರೀತಿ ಕೊಡ್ತಾರೆ. ಸಾಕಷ್ಟು ಇರ್ತಾವೆ ವೀಕ್ಷಕರೇ. ಇದರಲ್ಲಿ ಎಲ್ಲ ನಾನು ಹೆಣ್ಮಕ್ಳ ಬಗ್ಗೆನೇ ಇವರು ಈ ರೀತಿ ಮಾತಾಡ್ತಾರೆ ಅನ್ನೋದೇನಿಲ್ಲ. ನಾನು ಎಲ್ಲ ಹೆಣ್ಣುಮಕ್ಳು ನಾನು ಹೇಳ್ತಾರೆ, ಕೆಲವೊಂದು ಇಂಥ ಒಂದು ನಡೆ ನುಡಿ ಇಟ್ಕೊಂಡಿರೋರಿಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ಮಾಡಿದಾಗ ಅವರು ನಿಮಗೆ ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಒಂದು ಹತ್ರ ಹಾಕ್ತಾರೆ, ಮತ್ತು ಆ ಗುಣಗಳೆಲ್ಲ, ಕೆಟ್ಟ ಗುಣಗಳೆಲ್ಲ ಅವರಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನಿಮಗೂ ಇನ್ನು ಯಾರಾದರೂ ಈ ರೀತಿ ಕಷ್ಟಗಳು ಹೇಳ್ಕೊಂಡಾಗ ಅವ್ರಿಗೂ ದಯವಿಟ್ಟು ಇಂಥದ್ನೆಲ್ಲ ಶೇರ್ ಮಾಡಿ. ಯಾಕೆ ಅಂತಂದರೆ ನಾವು ನಿಂತು ಮಾಡಿಕೊಡೋದು ನಿಮಗೆ ಕಷ್ಟ ಅಂದರೆ ಅವ್ರಿಗೆ ನೀವು ಕೂಡ ಇಂಥ ಸಿಗುತ್ತೆ, ಇಂಥ ತೊಗೊಂಡು ಮಾಡ್ಕೊಳ್ಳಿ ಅಂತ ನೀವು ಕೂಡ ಹೇಳ್ಬೋದು. ಹೇಳಿದಾಗ ಒಂದು ಆ ಸಂಸಾರಗಳು ಕೂಡ ಒಂದು ನಿಲ್ಲುತ್ತೆ. ಯಾಕೆ ನೀವೇ ಆ ಕಷ್ಟ ಏನು ಅಂತ ಅನುಭವಿಸಿರ್ತೀರ, ಆ ರೀ ಅನುಭವಿಸಿರೋ ಅನ್ನೋವು ನಿಮಗೇನು ಅಂತ ಗೊತ್ತು. ಆ ಕಷ್ಟನ ಇನ್ನೊಬ್ಬರು ನಿಮ್ಮಲ್ಲಿ ಹೇಳ್ಕೊಂಡಾಗ ನೀವು ಕೂಡ ಆ ಕಷ್ಟಕ್ಕೆ ಒಂದು ಸ್ಪಂದಿಸ್ಬೋದು ವೀಕ್ಷಕರೇ. ಆ ರೀತಿ ಮಾಡ್ಕೊಳ್ಳಿ. ಸಾಕಷ್ಟು ಇದನ್ನು ಶೇರ್ ಮಾಡಿ, ಗೊತ್ತಿಲ್ಲದಿರೋರಿಗೆ ಎಲ್ಲರಿಗೂ ನೀವು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಈ ಒಂದು ಮೂಲಿಕೆಗಳು ಏನು ಹೇಳಿದ್ದೀನಿ ಅದು ಏನದು ಯಥೇಚ್ಛವಾಗಿ ನಿಮ್ಮ ಕಡೆ ಏನಾದರೂ ಸಿಕ್ಕಿದಾಗ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಹಾಕಿ ಈ ರೀತಿ ಸಿಗುತ್ತೆ ನಮ್ಮಲ್ಲಿ ಅಂದರೆ ಖಂಡಿತ ನೀವು ಕಳಿಸ್ಕೊಟ್ರೆ ಬೇರೆಯವ್ರಿಗಾದರೂ ಇದಕ್ಕೆ ಉಪಯೋಗಕ್ಕಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.